ಇಂದಿನ ಸಂಚಿಕೆಯಲ್ಲಿ ನಾನು NFT ಅಂದರೆ ಏನು ಅನ್ನುವಂಥ ವಿಷಯ, ಇದು ಹೊಸದಾಗಿರುವಂಥ ಒಂದು ವಿಷಯ, ಬಹಳ ಒಂದು ಸಂಚಲನ ಮೂಡಿಸ್ತಾ ಇದೆ ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಿ. ಏನಿದು NFT ಅಂತಂದರೆ ನಾನ್ ಫಂಜಿಬಲ್ ಟೋಕನ್ಸ್ ಅಂತ ಕರೀತಾರೆ. NFT ಅಂತಂದರೆ ಏನಪ್ಪ ಇದು ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋಂಥ ವಿಷಯ ತಮ್ಮೆಲ್ಲರೂ ಇದೆ. ಈಗಾಗಲೇ ನಾನು ಬಿಟ್ಕಾಯಿನ್ ಬಗ್ಗೆ ಒಂದು ಸಂಚಿಕೆಯಲ್ಲಿ ಮಾತನಾಡಿದ್ದೆ, ಅದರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಆ ವಿಡಿಯೋ ಇದೆ. ಬಿಟ್ಕಾಯಿನ್ ಬಗ್ಗೆ ಒಂದು ಸುವಿವರವಾದ ಒಂದು ಸಮರಿ ಥರ ನಾನು ನೀಡಿದ್ದೀನಿ. ನಾನ್ ಫಂಜಿಬಲ್ ಟೋಕನ್ಸ್ ಅಂತಂದರೆ ಈಗ ಆಲ್ರೆಡಿ ನಾನು ಹೇಗೆ ಬಿಟ್ಕಾಯಿನ್ ಡಿಸೆಂಟ್ರಲೈಸ್ಡ್ ನೆಟ್ವರ್ಕಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ, ಅದೇ ರೀತಿ ಯಾವುದೇ ರೀತಿಯಾದಂತಹ ಕಲೆ ಅಥವಾ ಸಂಗೀತ ಆಗಿರ್ಬೋದು ಅಥವಾ ಒಂದು ರೀತಿಯಾದಂಥ ಮೊದಲ ಬಾರಿ ಬರೆದಂಥ ಒಂದು ಪುಸ್ತಕ ಆಗಿರ್ಬೋದು, ಈ ರೀತಿ ಹಲವು ಕ್ರಿಯಾತ್ಮಕವಾದಂತಹ ಒಂದು ವಿಷಯಗಳೇನಿರ್ತವೆ. ಹಾಗೆ ಆಗಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಚಿವಿಂಗಮಿಗೆ ಕ್ರಿಕೆಟ್ ಕಾರ್ಡ್ ಸಿಗ್ತಿತ್ತು, WWF ಕಾರ್ಡ್ ಸಿಗ್ತಿತ್ತು. ಆ ಕಾರ್ಡೆಲ್ಲ ಬಹಳ ಒಂದು ಬೇಡಿಕೆ ಇರುವಂಥ ಒಂದು ವಸ್ತುವಾಗಿರುತ್ತೆ, ಪೋಕಿಮಾನ್ ಕಾರ್ಡ್ ಆಗಿರ್ಬೋದು. ಇದಕ್ಕೊಂದು ಬೆಲೆ ಕಟ್ಟಲಾರದಷ್ಟು ಒಂದು ವ್ಯಾಲ್ಯೂ ಇರುತ್ತೆ ಅನ್ನುವಂಥ ಒಂದು ವಿಚಾರ ಹಲವಾರು ಪಾಶ್ಚಾತ್ಯ ದೇಶಗಳಲ್ಲಿ ಇದರ ಬಗ್ಗೆ ಅಂದರೆ ಇದರ ಒಂದು ಬೇಡಿಕೆ ಜಾಸ್ತಿ ಇದೆ. ಹಾಗಿರ್ಬೇಕಾದ್ರೆ ಈ ನಾನ್ ಫಂಜಿಬಲ್ ಒಂದು ಟೋಕನ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಒಂದು ಡಿಜಿಟಲ್ ಅಸೆಟ್ ಅಂತೇಳಿ ಕರೀತಾರೆ. ಅಂದರೆ ಈಗ ಯಾರೇ ಒಬ್ಬ ವ್ಯಕ್ತಿ ತನ್ನ ಒಂದು ಕ್ರಿಯಾತ್ಮಕವಾದಂತಹ ತನ್ನ ಒಂದು ಸೃಷ್ಟಿ ಏನಿದೆ, ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಒಂದು ಪುಸ್ತಕ ಬರೆದಿರ್ಬೋದು ಅಥವಾ ಹೊಸದಾಗೊಂದು ಹಾಡನ್ನು ರಚಿಸಿರ್ಬೋದು, ಸಂಗೀತವನ್ನು ರಚಿಸಿರ್ಬೋದು, ಅಥವಾ ಒಂದು ಕಲೆನ ಅಂದರೆ ಡ್ರಾಯಿಂಗ್ ಮಾಡಿರ್ಬೋದು, ಪೇಂಟಿಂಗ್ ಮಾಡಿರ್ಬೋದು, ಆ ಒಂದು ಪೇಂಟಿಂಗ್ ಏನಿದೆ ಅದು ಯುನೀಕ್ ಆಗಿದೆ. ಅಂದರೆ ವಿಶ್ವದಾದ್ಯಂತ ನೋಡೋದಾದರೆ ಎಲ್ಲರ ವ್ಯಕ್ತಿತ್ವವು ಯುನೀಕ್ ಆಗಿ ಹೇಗಿದೆಯೋ ಹಾಗೆ ಆ ಒಂದು ಕಲೆ ಕೂಡ ಯುನೀಕ್ ಆಗಿದೆ. ಆ ಯುನೀಕ್ನೆಸ್ಸಿಗೆ ಆ ಒಂದು ಐಡೆಂಟಿಟಿ ಕೊಡುವುದೇ ಈ ಒಂದು ನಾನ್ ಫಂಜಿಬಲ್ ಟೋಕನ್ ಅನ್ನುವಂಥ ವಿಷಯ. ಇದಕ್ಕೆ ಬಹಳ ಬೇಡಿಕೆ ಇದೆ. ಕೆಲ ವರ್ಷಗಳ ಹಿಂದೆ 2015-16 ಒಂದು ಆಸುಪಾಸಿನ ಸಮಯದಲ್ಲಿ ಒಂದು ಬೆಕ್ಕಿನ ಒಂದು ಚಿತ್ರ ಏನಿದೆ ಅದು ಕಂಪ್ಯೂಟರ್ ಜನರೇಟೆಡ್ ಒಂದು ಬೆಕ್ಕಿನ ಒಂದು ಚಿತ್ರ, ಅದು ಹಲವಾರು ಚಿತ್ರಗಳು ಏನಿದಪ್ಪ ಅದೆಲ್ಲ ಒಂದೊಂದು ರೀತಿಯಾದಂಥ ಆಕಾರ ಬಣ್ಣ ಶೇಪ್ ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಡಿಫ್ರೆನ್ಸಸ್ ಇರೋದರಿಂದ ಅದೆಲ್ಲವನ್ನು ಅಂತರ್ಜಾಲದಲ್ಲಿ ಮಾರಾಟಕ್ಕಿಡಲಾಯಿತು. ಹಲವಾರು ಜನ ಅದನ್ನು ಖರೀದಿಸ್ತರು ಅಂತಲೇ ಹೇಳ್ಬೋದು. ಮೊದಲ ಬಾರಿಗೆ ಒಂದು ಆ ರೀತಿಯಾದಂಥ ಒಂದು ಡಿಜಿಟಲ್ ಆರ್ಟ್ ಅಂತ ನಾವೇನು ಹೇಳ್ತೀವೋ ಅದು ಹಲವಾರು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಅದನ್ನು ಖರೀದಿಸ್ತರು. ಅದನ್ನು ನೀವು ಅಂತರ್ಜಾಲದಲ್ಲಿ ಕೂಡ ನೀವು ನೋಡ್ಬೋದು. ನಾನ್ ಫಂಜಿಬಲ್ ಟೋಕನ್ ಸಂಬಂಧಪಟ್ಟಂತಹ ವಿಚಾರಕ್ಕೆ ಅನ್ವಯವಾಗಿ ಇದರಿಂದ ಏನು ಲಾಭ ಅಂತಂದರೆ ಆ ಒಂದು ಅಸೆಟ್ ಕ್ಲಾಸ್ ಅಂತ ಅದು ನಿರ್ಣಯ ಆಗುತ್ತೆ. ಅಂದರೆ ಇದು ನನಗೆ ಮಾತ್ರ ಸ್ವಂತ ಅನ್ನೋಕ್ಕೋಸ್ಕರ ಒಂದು ಅಡ್ರೆಸ್ ಜನ್ರೇಟ್ ಆಗುತ್ತೆ. ಅಡ್ರೆಸ್ ಬಂದುಬಿಟ್ಟು ಡಿಸೆಂಟ್ರಲೈಸ್ಡ್ ನೆಟ್ವರ್ಕಲ್ಲಿರುತ್ತೆ. ಪ್ರತ್ಯೇಕವಾದಂತಹ ನನಗೆ ಸೆಂಟ್ರಲೈಸ್ಡ್ ನೆಟ್ವರ್ಕಲ್ಲಿ ಇಲ್ಲದೇ ಅದೆಲ್ಲ ಸಿಸ್ಟಮ್ಗಳಲ್ಲೂ ಹರಡಿರುತ್ತೆ. ಆ ಒಂದು ಅಡ್ರೆಸ್ ಇರುವಂತಹ ವ್ಯಕ್ತಿಯ ಒಂದು ಆ ಕ್ರಿಯಾತ್ಮಕದ ಯಾವುದೇ ಒಂದು ವಸ್ತು ತೊಗೊಂಡಿರ್ತಾನೋ ಅದರ ಒಂದು ಬೇಡಿಕೆ ಕೂಡ ಜಾಸ್ತಿ ಆಗಿರುತ್ತೆ. ವಿಶ್ವದಾದ್ಯಂತ ನೋಡೋದಾದರೆ ಅದೊಂದೇ ಒಂದು ವಸ್ತುಗೆ ಅಷ್ಟು ಮೌಲ್ಯ ಇರುತ್ತೆ ಅನ್ನುವಂಥ ವಿಚಾರ. ಇದೇ ಡಿಜಿಟಲ್ ಒಂದು ಹೊಸ ಒಂದು ಕ್ರಿಪ್ಟೋ ಟೆಕ್ನಾಲಜಿ ಅನ್ವಯ ಅಂದರೆ ಬ್ಲಾಕ್ ಚೈನ್ನ ಒಂದು ಟೆಕ್ನಾಲಜಿಯ ಮೂಲಕ ತಂತ್ರಜ್ಞಾನದ ಮೂಲಕ ಈ ಒಂದು ಹೊಸ ವಿಚಾರ ಹೊರಗೆ ಬರ್ತಾ ಇದೆ. ಇದರಿಂದ ಯಾರ್ಯಾರಿಗೆ ಲಾಭ ಅಂತಂದರೆ ಮುಖ್ಯವಾಗಿ ಮ್ಯೂಸಿಕ್ ಇಂಡಸ್ಟ್ರಿ, ಸಂಗೀತದ ಒಂದು ಇಂಡಸ್ಟ್ರಿಯಲ್ಲಿ ಈಗ ಪೈರಸಿ ಅನ್ನೋಂಥ ವಿಚಾರ ಬರುತ್ತೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ, ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ ಆ ಪೈರಸಿನ ಕಂಟ್ರೋಲ್ ಮಾಡುವಂಥ ಒಂದು ವಿಚಾರದಲ್ಲಾಗಿರ್ಬೋದು. ಹಾಗೆ ಯಾರು ಆ ಒಂದು ಕ್ರಿಯಾತ್ಮಕವಾದಂತಹ ಒಂದು ವಿಚಾರದ ಒಂದು ಆ ಒಂದು ಸೃಷ್ಟಿಯ ಒಂದು ಮಾಲೀಕತ್ವ ವಹಿಸ್ಕೊಳ್ಳುವಂಥ ಒಂದು ವಿಚಾರ ಆಗಿರ್ಬೋದು, ಅದೆಲ್ಲದಕ್ಕೂ ಒಂದು ಬೆಲೆ ಸಿಗುತ್ತೆ, ಒಂದು ನಿರ್ಣಯ ಆಗುತ್ತೆ ಅನ್ನೋಂಥ ವಿಚಾರ. ಅಷ್ಟೇ ಅಲ್ಲದೆ ಹಲವಾರು ಒಂದು ವಿಚಾರ, ಇನ್ನೊಂದೇನು ಅಂತಂದರೆ ಈಗ ಟ್ವೀಟ್ನ ಕೂಡ ಜ್ಯಾಕ್ ಡಾರ್ಸಿ ಟ್ವಿಟರ್ನ ಒಬ್ಬರು ಕೋಫೌಂಡರ್ ಅವರು ಅವರ ಒಂದು ಟ್ವೀಟ್ನ ಸಹ ಇಂತಿಷ್ಟು ಬೆಲೆ ಅಂತ ಹೇಳಿ ನಿರ್ಣಯ ಮಾಡಿ ಅದನ್ನು ಹರಾಜಿಗಿಡಲಾಯಿತು. ಅದನ್ನು ಕೂಡ ಈ ನಾನ್ ಫಂಜಿಬಲ್ ಟೋಕನ್ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂಥ ಡಿಸೆಂಟ್ರಲೈಸ್ಡ್ ನೆಟ್ವರ್ಕಲ್ಲಿ ಆ ಒಂದು ಟ್ವೀಟನ್ನು ಮಾರಲಾಯಿತು. ಇದರಿಂದ ಏನಾಗುತ್ತೆ ಅಂದರೆ ಬಹಳಷ್ಟು ಜನ ನಾವೆಲ್ಲ ತಿಳ್ಕೊಂಡಿರ್ತೀವಿ, ಕೆಲ ವರ್ಷಗಳ ಹಿಂದೆ ಈಗಲೂ ಕೂಡ ನಡೀತಾ ಇದೆ, ಹಲವಾರು ಸೆಲೆಬ್ರಿಟಿಗಳು ತಮ್ಮ ಒಂದು ವಸ್ತುಗಳಾಗಿರ್ಬೋದು, ತಮ್ಮ ಒಂದು ಉಡುಗೆ ತೊಡುಗೆಗಳಾಗಿರ್ಬೋದು, ತಾವು ಬಳಸಿದಂತಹ ಒಂದು ಉಡುಗೆ ತೊಡುಗೆಗಳು ಸಿನಿಮಾದಲ್ಲಿ ಅದನ್ನೆಲ್ಲ ಅವರು ಹರಾಜಿಗೆ ಹಾಕಿ ಅದರಿಂದ ಬಂದಂಥ ಹಣದಲ್ಲಿ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ವಿದೇಶದಲ್ಲಿ ಹಾಲಿವುಡ್ನಲ್ಲಿ ಮಾಡ್ತಾ ಇದ್ದಾರೆ. ಭಾರತದಲ್ಲೂ ಅಲ್ಲಿ ಅಲ್ಪ ಸ್ವಲ್ಪ ಉದಾಹರಣೆಗಳನ್ನು ನಾವು ಕಂಡಿರ್ಬೋದು. ಅದೇ ರೀತಿ ಈ ಒಂದು ನಾನ್ ಫಂಜಿಬಲ್ ಟೋಕನ್ನ ಒಂದು ಮುಖೇನ ಯಾರೇ ಆಗಿರ್ಬೋದು ಅವರ ಒಂದು ಯಾವುದೇ ಒಂದು ರೀತಿಯಾದಂಥ ಹೊಸ ಕ್ರಿಯಾತ್ಮಕ ಒಂದು ರಚನೆಗೆ ಬೆಲೆ ಸಿಗುತ್ತೆ ಅನ್ನುವಂಥದ್ದನ್ನು ಈ ಒಂದು NFT ನಾನ್ ಫಂಜಿಬಲ್ ಟೋಕನ್ ನಿರ್ಣಯಿಸುತ್ತೆ ಅನ್ನುವಂಥ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮುಂದೆ ಇನ್ನೂ ಅತ್ಯಂತ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ಹಲವಾರು ಟೋಕನ್ಸ್ಗಳು ಬರ್ತಾ ಇದೆ. ಈಗ ಆಲ್ರೆಡಿ ನಾನು ಹೇಳಿದಂಗೆ ಕ್ರಿಪ್ಟೋ
ಪ್ರಪಂಚದಲ್ಲಿ ಆಲ್ಟರ್ನೇಟಿವ್ ಕಾಯಿನ್ಸ್ ಅಂತ ಇದೆ ಅಂತೇಳಿ. ಬಿಟ್ ಕಾಯಿನ್ ಮತ್ತು ಬ್ಲಾಕ್ ಚೈನ್ ಬಗ್ಗೆ ನಾವು ಒಂದು ಸಂಚಿಕೆ ಏನು ಮಾತಾಡಿದೆ ಅದರಲ್ಲಿ ಇದರ ಬಗ್ಗೆ ಒಂದು ಸುವಿಸ್ತಾರವಾದಂಥ ವಿಷಯ ಅದು, ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದೆ. ಆ ರೀತಿ ಹಲವಾರು ಒಂದು ಚೇಂಜಸ್ ಬರ್ತಾ ಇದೆ. ಖಂಡಿತವಾಗ್ಲೂ ಎನ್ ಎಫ್ ಟಿ ಅಂದರೆ ಏನು ಅನ್ನುವಂಥದ್ದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ. ತಪ್ಪದೆ ಈ ವಿಡಿಯೋ ಹಿಡಿಸಿದಲ್ಲಿ ಲೈಕ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.